ತನ್ನ ಅತ್ಯದ್ಭುತ ಸೌಂದರ್ಯ ಮತ್ತು ನೃತ್ಯ ಕಲಾ ಶೈಲಿಯಿಂದ ಪ್ರತಿಯೊಬ್ಬರನ್ನ ಆಕರ್ಷಣೆ ಮಾಡುತ್ತಿದ್ದ ನಟಿ ಸಿಲುಕ್ ಸ್ಮಿತಾ ಅಂದ್ರೆ ತಪ್ಪಾಗೋಲ್ಲ ಇನ್ನು ಈಕೆ ಹಳ್ಳಿ ಮೇಸ್ಟ್ರೋ ಚಿತ್ರದಲ್ಲಿ ಒಂದು ಸ್ಪೆಷಲ್ ನಂಬರ್ ನಲ್ಲಿ ನಟಿಸಿ ಪಡ್ಡೆ ಹುಡುಗರ ನಿದ್ದೆ ಗಿಡಿಸಿದ್ರು ಅನ್ನೋದು ನಿಮಗೆಲ್ಲ ತಿಳಿದಿರುವ ವಿಚಾರ ಆದ್ರೆ ಅಂತಹ ಒಂದು ಹಾಡಿನಲ್ಲೂ ರವಿಚಂದ್ರನ್ ಮತ್ತು ಸಿಲುಕ್ ಸ್ಮಿತಾ ಅವರ ನಡುವೆ ಉತ್ತಮ ಸ್ನೇಹ ಬಂದ ಏರ್ಪಟ್ಟಿತ್ತಂತೆ ಇದನ್ನ ಸ್ವತಃ ಒಂದಾನೊಂದು ಕಾಲದ ಸಂದರ್ಶನದಲ್ಲಿ ರವಿಚಂದ್ರನ್ ಅವರೇ ಬಾಯ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಒಂದು ವೇಳೆ ನಾನೇನಾದ್ರೂ ಪ್ರಯತ್ನ ಪಟ್ಟಿದ್ರೆ ಸಿಲುಕ್ ಸ್ಮಿತಾ ಅವರು ಇಂದು ಜೀವಂತವಾಗಿ ಉಳಿತಿದ್ರು ಎಂದು ಶಾಕಿಂಗ್ ಸತ್ಯವನ್ನ ಹೇಳಿದ್ದಾರೆ ಹೌದು ಇಷ್ಟಕ್ಕೂ ರವಿಚಂದ್ರನ್ ಅವರು ಆ ಮಾತು ಹೇಳಲು ಕಾರಣ ಏನಪ್ಪಾ ಅಂದ್ರೆ ಸಿಲುಕ್ ಸ್ಮಿತಾ ಅವರು ನಿದ್ದೆ ಮಾತ್ರೆಗಳನ್ನ ತೆಗೆದುಕೊಂಡಾಗ ಸ್ವತಃ ರವಿಚಂದ್ರನ್ ಅವರಿಗೆ ಕರೆ ಮಾಡಿದ್ರಂತೆ ಇನ್ನು ಅದು ವಿನಾಕಾರಣ ಮತ್ತು ಆಕೆಯ ದುರಾದೃಷ್ಟಾವತ್ ಬಹಳಷ್ಟು ಸಲ ಕಾಲ್ ಕಟ್ ಆಗಿದೆ ಅಷ್ಟೇ ಅಲ್ಲದೆ ಕಾಲ್ ಕನೆಕ್ಟ್ ಆದಾಗ್ಲೂ ಸಹ ಆಕೆಯ ಸ್ಪಷ್ಟವಾದ ಧ್ವನಿ ರವಿಚಂದ್ರನ್ ಅವರಿಗೆ ಕೇಳ್ತಿರ್ಲಿಲ್ವಂತೆ ಅದೇ ಸಂದರ್ಭದಲ್ಲಿ ರವಿಚಂದ್ರನ್ ಅವರು ಒಂದು ಚಿತ್ರದ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ರಂತೆ ಹೀಗಾಗಿ ಅದು ಸಾಮಾನ್ಯವಾದ ಕರೆ ಎಂದು ರವಿಚಂದ್ರನ್ ಅವರು ಅದನ್ನ ಅಲ್ಲಗಳಿಸಿದ್ರಂತೆ ಒಂದು ವೇಳೆ ಅದೇನಾದ್ರೂ ತನ್ನ ಮುಂದಿನ ಭವಿಷ್ಯತ್ತಿನ ಮೇಲೆ ಪರಿಣಾಮ ಬೀರಬಹುದು ಎಂದು ರವಿಚಂದ್ರನ್ ಅವರು ಊಹಿಸಿದ್ರೆ ಖಂಡಿತವಾಗಿಯೂ ಸಿಲುಕ್ಸ್ಮಿತಾ ಅವರನ್ನ ಕಾಪಾಡಬಹುದಿತ್ತು ಎಂದು ಹೇಳಿದ್ದಾರೆ ಇನ್ನು ಮರುದಿನ ಎದ್ದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಬಂದಿದ್ದು ಸಿಲುಕ್ಸ್ಮಿತಾ ಅವರು ಮರಣ ಹೊಂದಿದ್ದಾರೆ ಎಂದು ಹೀಗಾಗಿ ರವಿಚಂದ್ರನ್ ಅವರು ಸಿನಿ ಇಂಡಸ್ಟ್ರಿಯಲ್ಲಿ ಎಷ್ಟೇ ಹೆಸರು ಮಾಡಿದ್ರು ಪ್ರಸ್ತುತ ಅವರು ಆಕ್ಟಿವ್ ಆಗಿದ್ರೂ ಸಹ ಸಿಲುಕ್ ಸ್ಮಿತಾ ಅವರ ಸಾವು ರವಿಚಂದ್ರನ್ ಅವರನ್ನ ಸದಾ ಕಾಡುತ್ತಾ ಇರುತ್ತಂತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ಯಾರು ನಾನು ವಯಸ್ಸೆ ಹೇಳುತ್ತೆ ನಾನು ಯಾರು ಅಂತ ಪಟ್ಟಿನಲ್ಲಿ ಆದ ನಾನಿ ರಾಶ್ಮಿ ಕಂಗ್ರ್ಯಾಚುಲೇಷನ್ಸ್ ಟು ಟಾಪ್ ಕನ್ನಡ ಟಿ ವಿ ಆನ್ ಯುನೋ ಕ್ರಾಸಿಂಗ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಯುನೋ ಈ ಲಕ್ಷಕ್ಕೆಲ್ಲ ಅಲಕ್ಷ್ಯ ಮಾಡೋಂಗಿಲ್ಲ ಎಸ್ಪೆಷಲಿ ಯೂಟ್ಯೂಬ್ ಅಂತಲ್ಲ ಬಂದಾಗ ಇಟ್ಸ್ ಇಟ್ಸ್ ಅ ಗುಡ್ ಮೈಲ್ಡ್ ಸ್ಟೋನ್ ಫಾರ್ ಟಾಪ್ ಕನ್ನಡ ಟಿ ವಿ ಆ್ಯಂಡ್ ಆಲ್ಸೋ ನನ್ನ ವೀಡಿಯೋಸ್ ಅಂದರೆ ರ್ಯಾಪಿಡ್ ರಾಶ್ಮೀಸ್ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಸೆಪ್ರೇಟ್ ಪ್ಲೇಲಿಸ್ಟ್ ಕೂಡ ಟಾಪ್ ಕನ್ನಡ ಟಿ ವಿನಲ್ಲಿ ನೀವು ನೋಡ್ಬೋದು ಸೊ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ